ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದೀರಿ ಎಲ್ಲರೂ ಆರಾಮದೀರಿ ಅಂತ ಅನ್ಕೊಳ್ಳೀನಿ ಫೈನಲಿ ನಮ್ಮ ತಮ್ಮನ ಮದ್ವೆದ ತಯಾರಿ ಇವತ್ತು ನಾನು ಶುರು ಮಾಡಾಕತ್ತೀನಿ ಭಾಳ ದಿನ ಆಯಿತು ಭಾಳಷ್ಟು ಜನ ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕೇಳಾಕತ್ತಿದ್ರಿ ಯಾವಾಗೈತೆ ನಿಮ್ಮ ತಮ್ಮನ ಮದ್ವೆ ಬರೀ ಐತಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತೀರಿ ಬಟ್ ಇನ್ನು ಯಾವಾಗ ಅಂತ ನಿಮ್ದು ಹೆಂಗೆ ಸಿಚುವೇಶನ್ ಆಗಿತ್ತಲ್ಲ ಕೇಳಿ ಕೇಳಿ ಸೇಮ್ ನಮ್ಮದು ಸಿಚುವೇಶನ್ ಹಂಗಾಗಿತ್ತು ಯಾವಾಗ ಮದ್ವಿ ಆಗ್ತೈತಿ ಅಂತ ಬೇಕಾಸ್ ಸದ್ಯಕ್ಕೇನು ಪರಿಸ್ಥಿತಿ ನಡೆದೈತೆ ಅದೆಲ್ಲರಿಗೂ ಗೊತ್ತೈತಿ ಹಿಂಗಾಗಿ ನಾವು ಫುಲ್ ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ವಿ ಈಗ ಮದ್ವೆ ಮಾಡಬೇಕು ಅಥವಾ ಪೋಸ್ಟ್ಪೋನ್ ಮಾಡಬೇಕು ಅಂತ ಬಟ್ ಭಾಳ ದಿನ ಅಂತೂ ಪೋಸ್ಟ್ಪೋನ್ ಮಾಡಕ್ಕೆ ಬರೋಂಗಿಲ್ಲ ಆಲ್ರೆಡಿ ನಮ್ಮ ತಮ್ಮಂದ ಎಂಗೇಜ್ಮೆಂಟ್ ಡಿಸೆಂಬರ್ ಒಳಗೆ ಆಗೈತಿ ಸೊ ಆಲ್ರೆಡಿ ಈಗ ಸಿಕ್ಸ್ ಮಂತ್ಸ್ ಆಗಕ್ಕೆ ಬಂತು ಹೀಗಾಗಿ ಒಂದು ಸರ್ತಿ ಏನಿತ್ತು ಅದನ್ನು ನಾವು ಪೋಸ್ಟ್ಪೋನ್ ಮಾಡಿವಿ ಬಟ್ ಇನ್ನು ಬರೀ ಬರೀ ಪದೇ ಪದೇ ಸಲ ಪೋಸ್ಟ್ಪೋನ್ ಆಗಂಗಿಲ್ಲ ಹಿಂಗಾಗಿ ಫೈನಲಿ ಇನ್ನು ಒಂದು ವಾರ ಒಳಗೆ ನಮ್ಮ ತಮ್ಮನ ಮದ್ವೆ ಆಗುತ್ತೈತಿ ನಾನು ಡೇಟ್ ಈಗ ನಿಮಗೆ ಹೇಳೋಂಗಿಲ್ಲ ಸ್ವಲ್ಪ ನಿಮಗೂ ಎಕ್ಸೈಟೆಡ್ ಎಕ್ಸೈಟ್ಮೆಂಟ್ ಇರಲಿ ಅಂತ ಸೊ ಇವತ್ತು ನಾನು ಫೈನಲಿ ನಮ್ಮ ತಮ್ಮನ ಮದ್ವೆ ತಯಾರಿ ಶುರು ಮಾಡೋಕತ್ತೀನಿ ಬಿಕಾಸ್ ಇಷ್ಟು ದಿನ ನನಗೆ ತಯಾರಿ ಏನು ಮಾಡಬೇಕಂತ ತಿಳಿವಾತಾಗಿತ್ತು ಯಾಕಂದರೆ ಒಂದರೆ ಡೇಟ್ ಫಿಕ್ಸ್ ಇರಲಿಲ್ಲ ಸೊ ಹಿಂಗಾಗಿ ಮೈಂಡ್ ಒಂಥರ ಅಂದರೆ ಅದೊಂದು ಜೋಶ್ ಇರ್ತತ್ತಲ್ಲ ಮದುವೆ ಬಂತು ಇನ್ನು ತಯಾರಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದು ಅಲ್ಲೋ ಎಲ್ಲೋ ಒಂಥರ ಬರವಲ್ ತಾಗಿತ್ತು ಬಟ್ ಈಗ ಡೇಟು ಫಿಕ್ಸ್ ಆಗೈತಿ ಇನ್ನು ಒಂದು ಎರಡು ಮೂರು ದಿನದಾಗ ನಾನು ತವ್ರ ಮನೆಗೂ ಹಂಟೀನಿ ಹಿಂಗಾಗಿ ಈಗ ಒಂದು ಅದೊಂದು ಕ್ರೇಜ್ ಬಂದೈತಿ ಕಿ ಹಾಂ ಮದುವೆ ಬಂತು ಚಲೋ ತಯಾರಿ ಮಾಡೋಣ ಅಂತ ಸೊ ಇವತ್ತು ಒಂದು ದಿನ ಫುಲ್ ಅಂದರೆ ಫುಲ್ ನಾನು ತಯಾರಿಗೇ ಇಟ್ಕೊಂಡಿನಿ ಬಿಕಾಸ್ ಇಷ್ಟು ದಿನ ನಾನು ಏನು ಅಂದರೆ ಏನೂ ಪ್ರಿಪ್ರೇಷನ್ ಮಾಡಿಲ್ಲ ನಂದು ಒಬ್ಬಕ್ಕಿಂತ ಸಾನುಂದು ಮತ್ತು ವಿನಯವ್ರದ್ದು ಇಬ್ಬರದೂ ನಾನು ಪ್ರಿಪ್ರೇಷನ್ ಮಾಡಬೇಕು ಹೀಗಾಗಿ ಇವತ್ತು ಫುಲ್ ಡೇ ನಾನು ಏನೇನು 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 ಕೆಲಸ ಅದಾವ ಅವನ್ನೆಲ್ಲ ಮುಗಿಸಿ ನಾನು ಇವತ್ತಿನ ದಿನ ಪೂರ್ತಿ ಡೆಡಿಕೇಟೆಡ್ ಟು ಪ್ರಿಪ್ರೇಷನನ್ನು ಮಾಡೋಣ ಅಂತ ಇಟ್ಟೀನಿ ಸೊ ಇವತ್ತಿನ ದಿನ ಫುಲ್ ನಾನು ನಿಮ್ಮ ಜೊತೆ ಇರ್ತೀನಿ ಏನೇನು ತಯಾರಿ ಮಾಡ್ತೀನಿ ಏನೇನು ಸಾಮಾನು ತೊಗೊಳ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಬಿಕಾಸ್ ಭಾಳ ಸಲ ಮದುವೆ ಅಂದಮೇಲೆ ನಮಗೆಲ್ಲ ಭಾಳಷ್ಟು ಏನೇನು ಪ್ಲಾನ್ಸ್ ಇರ್ತಾವೆ ಬಟ್ ಲಾಸ್ಟ್ ಮೂಮೆಂಟಿಗೆ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಅಲ್ಲಿ ಹೋಗೋಣ ಅದು ಉಳಿತು ಇದು ಉಳಿತು ಅಂತ ಹಿಂಗೆ ಅನಿಸೋಕೆ ಸ್ಟಾರ್ಟ್ ಆಗ್ತೈತಿ ಸೊ ನಾನು ಯಾವ ಥರ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೋತ ಹೋಗ್ತೀನಿ ಸೊ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡೋಕ್ಕಿಂತ ಫಸ್ಟ್ ನಾನೇನು ಮಾಡತ್ತೀನಿ ಅಂದರೆ ಎಲ್ಲ ಸಾ ಸಾಮಾನುಗಳು ಫಸ್ಟ್ ಕಲೆಕ್ಟ್ ಮಾಡ್ಕೊಳಕತ್ತೀನಿ ಎಲ್ಲರಿಗಿಂತ ಫಸ್ಟ್ ನಾನು ಮುಂದೆ ಇಟ್ಕೊಂಡಿ ಅಂದರೆ ಅಲೋವೆರಾ ಜೆಲ್ ಬಿಕಾಸ್ ಅಲೋವೆರಾ ಜೆಲ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಅಲೋವೆರಾ ಜೆಲ್ ಎಷ್ಟು ಚಲೋ ಐತಿ ಮತ್ತು ಎಷ್ಟು ಬೆನಿಫಿಷಲ್ ಐತಿ ಅದನ್ನು ನಾನು ಸ್ಪೆಸಿಫಿಕ್ ಆಗಿ ಯಾರಿಗೇ ಹೇಳೋ ಇಲ್ಲ ಬಿಕಾಸ್ ಎಲ್ಲರಿಗೂ ಆಲ್ರೆಡಿ ಗೊತ್ತೈತಿ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ ಮತ್ತು ಕೂದಲುಗಾಗಿ ಎಷ್ಟಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅಂತ ನಾವು ಜನ್ರಲಿ ಎಲ್ಲರೂ ಅಲೋವೆರಾ ಜೆಲ್ಲದ್ ಗಿಡನೂ ಹಚ್ಚಿಬಿಡ್ತೀವಿ ಸೊ ದಟ್ ನಾವು ಅಲ್ಲಿದಲ್ಲೇ ಇರುವ ಅಲೋವೆರಾ ಜೆಲನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ ಮತ್ತ ಹೇರ್ ಯಾವಾಗ್ಲೂ ಚಲೋ ಉಳಿಲಿ ಅಂತ ಬಟ್ ಭಾಳಷ್ಟು ಸಲ ಅಂದ್ರೆ ನಮಗೆ ಕೆಲವೊಬ್ಬರು ಜನರಿಗೆ ಗಿಡ ಹಚ್ಚಕ್ಕಾಗಂಗಿಲ್ಲ ಅಥವಾ ಗಿಡ ಹಚ್ಚುವಷ್ಟು ಜಾಗನೂ ಇರೋಂಗಿಲ್ಲ ಸೊ ಅವಾಗ ಮಾರ್ಕೆಟ್ ಒಳಗಿಂದ ಅಲೋವೆರಾ ಜೆಲ್ ತಗೋಬೇಕಂದ್ರೂ ಅದೆಲ್ಲ ಮಿಕ್ಸ್ ಇರ್ತೈತಪ್ಪ ಅಂತ ಹಿಂಗೂ ಕನ್ಫ್ಯೂಷನ್ ಇರ್ತೈತಿ ಸೊ ಆ ರೀತಿ ಏನಾದರೂ ಕನ್ಫ್ಯೂಷನ್ ನಿಮ್ಮ ಮೈಂಡ್ ಒಳಗಿತ್ತಂದ್ರೆ ವಾವ್ ಸ್ಕಿನ್ ಸೈನ್ಸ್ದವ್ರದ್ದು ಅಲೋವೆರಾ ಜೆಲ್ ನೀವು ಖಂಡಿತ ಟ್ರೈ ಮಾಡ್ಬೋದು ಬಿಕಾಸ್ ಆ್ಯಕ್ಚುಲ್ ಗಿಡದೊಳಗೇನು ಅಲೋವೆರಾ ಜೆಲ್ ಇರ್ತೈತಲ್ಲ ಅದ ಅಲೋವೆರಾ ಜೆಲ್ ಇದು ಅಂತ ಹೇಳ್ಬೋದು ಇದು ಪ್ಯೂರ್ ಅಂದ್ರೆ ಪ್ಯೂರ್ ಗಿಡದಾಗ ಹೆಂಗೆ ಸಿಕ್ತೈತಿ ಅದ ಟೈಪನ್ನು ಬರ್ತೈತಿ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ಅಲೋವೆರಾ ಜೆಲ್ ಐತಿ ಇದ್ರೊಳಗೆ ಯಾವುದು ಕೆಮಿಕಲ್ಸ್ ಕಲರ್ ಸಿಲಿಕಾನ್ ಈ ರೀತಿ ಏನೂ 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 ಮಿಕ್ಸ್ ಇಲ್ಲ ನೀವು ಇವನ್ ಇದ್ರದ್ದು ನಾನು ನಿಮಗೆ ತೆಗೆದು ತೋರಿಸ್ತೀನಿ ಇದ್ರದ್ದೇನ ಟೆಕ್ಸ್ಚರ್ ಇರ್ತೈತಲ್ಲ ಅದು ಸೇಮ್ ನಮ್ಮ ಗಿಡದಾಗ ಹೆಂಗೆ ಬೆಳಿತೈತಿ ಅದ ರೀತಿ ಇರ್ತೈತಿ ಸೊ ಅಲೋವೆರಾ ಜೆಲ್ ಯೂಸ್ ಮಾಡಿ ನೀವು ಇದನ್ನು ಆ್ಯಸ್ ಎ ಹೆಲ್ದಿ ಮಾಯ್ಚರೈಸರ್ ಅಂತ ಯೂಸ್ ಮಾಡ್ಬೋದು ನ್ಯಾಚುರಲ್ ಸ್ಕ್ರಬ್ ಅಂತ ಯೂಸ್ ಮಾಡ್ಬೋದು ಸನ್ಬರ್ನ್ ಸೂದರ್ ಅಂತ ಯೂಸ್ ಮಾಡ್ಬೋದು ಆ್ಯಂಟಿ ಏಜಿಂಗ್ ಪ್ರೊಟೆಕ್ಟರ್ ಅಂತ ಯೂಸ್ ಮಾಡ್ಬೋದು ಹೀಲ್ ಸೇವರ್ ಅಂತ ಯೂಸ್ ಮಾಡೋದು ಮಾಡ್ಬೋದು ರವ್ ಸ್ಕಿನ್ ಸ್ಮೂದರ್ ಅಂತ ಯೂಸ್ ಮಾಡ್ಬೋದು ಹೇರ್ ಮತ್ತು ನೆತ್ತಿ ನರಿಶ್ ಮಾಡೋಕೆ ಎಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ಬೋದು ಹೇರ್ ಸಾಫ್ಟ್ನರ್ ಅಂತ ಯೂಸ್ ಮಾಡ್ಬೋದು ಈವನ್ ಜೆಂಟ್ಸ್ ಆಫ್ಟರ್ ಶೇವಿಂಗ್ ಈ ಎಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಇದರಿಂದ ಸ್ಕಿನ್ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತೈತಿ ಕೂದಲು ಮಸ್ತ್ ಶೈನಿ ಆಗ್ತಾವು ಸೊ ನಿಮಗೇನಾದರೂ ಬೇಕಾಗಿತ್ತಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಇದು ಏನು ಬಾಟಲ್ ಐತಲ್ಲ ಇದಕ್ಕಿಂತ ಫಸ್ಟ್ ನಾನು ಏನು ಬಾಟಲ್ ಯೂಸ್ ಮಾಡ್ತಿದ್ದೀನಿ ಅದು ಒನ್ ಥರ್ಟಿ ಎಮ್ ಎಲ್ ಅದು ಬರ್ತಿತ್ತು ಇದು ಒನ್ ತರ್ಟಿ ಎಮ್ ಎಲ್ ಪ್ಲಸ್ ಟ್ವೆಂಟಿ ಎಮ್ ಎಲ್ ಎಕ್ಸ್ಟ್ರಾ ಇದ್ರೊಳಗೆ ಸಿಗುತ್ತೆ ಆಗತೈತಿ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಮತ್ತು ನಿಮಗೆ ಆನ್ಲೈನ್ ಬೇಡ ಅಂದ್ರೆ ನಿಯರೆಸ್ಟ್ ಸ್ಟೋರ್ ಒಳಗೆ ಹೋಗಿ ಈ ಥರ ಅಲೋವೆರ ಜೆಲ್ ಕೊಡ್ರಿ ಅಂದ್ರೆ ಅದು ಸಿಗ್ತೈತಿ ಸೊ ಅಲ್ಲಿನೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಯಾರ್ದ ಎದಕ್ಕ ಹೌದು ಕರೆ ಯಾಕ ನಾ ಬಟ್ಟಿ ತೆಗೆಯತ್ತೆ ಎಲ್ಲಿ ಹೊಂಟಿವ್ ನಾವು ಎದಕ್ಕ ಹೌದು ನೀನು ಬರೋಕೆ ವಾವ್ ಡ್ರೆಸ್ ಮಸ್ತ್ ಮಾಡಿಲ್ಲ ಅದಕ್ಕೂ ತಗೊಂಡೋಗ್ತಿ ಓಕೆ ಹಾಂ ಮರಿಬೇಡ ಖರೆ ಅಲ್ಲಿ ಕಳಿ ಬರದ್ ಮತ್ತೆ ಮದುವೆಗ ಹಾ ಚಲೋ ಬ್ಯಾಕ್ ಪ್ಯಾಕ್ ಬಟ್ಟಿ ತಗಿನೋ

ಏನದ ಯಾವ ಫ್ರೂಟ್ ಅದ ಇದೆ ಎಷ್ಟೀಗ ಒನ್ ಇದ ಟೂ ಇನ್ನ ಎರಡು ಬೇಕ ಫೋರ್ ಅಂತ ಹೇಳ ತಡಿ ತಡಿ ಒನ್ ಬೈ ಒನ್ ತೆಗಿದ ಹಂಗ ನಡುವಡು ತೆಗಿದಿಲ್ಲ ಈ ಚಿತ್ರ ಏನಕ್ಕೆ ಹೇಳು ಬದ್ನಿಕಾಯಿ ಬ್ರಿಂಜಲ್ ಇದಕ್ಕ ಬದ್ನಿಕಾಯಿ ಅಂತ ಕನ್ನಡ ಆಕಿಗ್ ಟೊಮೆಟೊ ಗುರ್ತು ಹಿಡಿದಾಳೀಗ ತೋರ್ಸಲು ಟೊಮೆಟೊ ಹ್ಮ್ ಫಸ್ಟ್ ಕರೆ ಯಾವ್ದು ಬ್ರಿಂಜಲ್ ಅದೆಲ್ಲ ಗುರ್ತ್ ಹಿಡಿಯತ್ತಳಪ್ ತಾನೇ ಹೇಳು ನೋಡಲಿ ಕಾರ್ಟೂನ್ ನೋಡ್ಬಾರ ಕಾರ್ಟೂನ್ ನೋಡೋದ್ರಿಂದ ಎಷ್ಟು ಗೊತ್ತಾಗ್ತತಿ ಎಲ್ಲ ನಾಲೆಜ್ ಬರ್ತೈತಿ ಹಾ ಅಷ್ಟ ಆದ್ರೆ ಎಟ್ ಹೇಳಷ್ಟಿದಲ್ಲಿ ಫೋರ್ ಟೂ ಹೇಳಿದಲ್ಲಿ ಟೂ ಆಯ್ತು ನಾನು ಎಲ್ಲ ಬಟ್ಟೆ ತಗೊಂಡ್ಕೊತಿದ್ನಿ ಯಾವ ಬಟ್ಟೆ ತಗೊಳ್ಳಿ ಯಾವ ಬಟ್ಟೆ ತಗೋಬಾರ್ದು ಅಂತ ತಲೆ ಕೆಟ್ಟಬಿಟ್ಟಿತ್ತು ಸೊ ಫೈನಲಿ ಶಾರ್ಟ್ ಲಿಸ್ಟಿಂಗ್ ಕಂಪ್ಲೀಟ್ ಆಯಿತು ಒಂದಂತರೂ ನಂದರು ಈಗ ಸದ್ಯ ಎಲ್ಲ ಕಂಪ್ಲೀಟ್ ಆಯಿತು ಬಟ್ಟೆ ಏನೇನು ತೊಗೊಳ್ದು ಸೀರೆ ಏನೇನು ತೊಗೊಳ್ದು ಅಂತ ಸೊ ಎಲ್ಲ ಬ್ಯಾಗ್ ಒಳಗೆ ಹಾಕ್ಬಿಟ್ಟಿನಿ ಆ್ಯಕ್ಚುಲಿ ನಾನು ಜಮ್ಲಿಂಗ್ ಆಗಬಾರ್ದು ಅಂತ ಒನ್ ಬೈ ಒನ್ ಸೆಕ್ಷನ್ ಕಂಪ್ಲೀಟ್ ಮಾಡತ್ತೀನಿ ಅಂದರೆ ಫಸ್ಟ್ ನಾನು ನಂದೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಸಾನ್ವಿದ ಆಮೇಲೆ ಇವ್ರದ್ದು ಮೂರು ಮಂದಿದ್ದು ಒಮ್ಮೆಗಲೇನ ಹೋದ್ರೆ ಭಾಳ ದ್ರೆ ಬಾಳ ಜಮ್ಲಿಂಗ್ ಆಗ್ಬಿಡ್ತೈತಿ ಮತ್ತು ಒಬ್ರದ್ದು ನೀಟಾಗಿ ಆಗಂಗಿಲ್ಲ ಆಮೇಲೆ ಸುಮ್ಮನೆ ಅದು ಉಳಿತು ಇದು ಉಳಿತು ಆಗ್ತೈತಿ ಸೊ ಪ್ರತಿ ಸಲ ನಂದೊಂದು ಒಂದು ರುಟೀನ್ ಅಂದ್ರೆ ನಾ ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಪ್ರತಿ ಸಲ ಫಸ್ಟ್ ಸಾನ್ವಿದೆಲ್ಲ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ ಬಟ್ ಈ ಸಲ ನಂದೊಂದು ಒಂದು ಸ್ವಲ್ಪ ಸೀರೆ ಬ್ಲೌಸು ಜ್ಯುವೆಲರಿ ಅದು ಇದು ಮದುವೆ ಅಂದ್ರೆ ನಿಮಗೆ ಗೊತ್ತೈತಿ ಹೆಣ್ಮಕ್ಳದ್ದು ಎಷ್ಟೆಲ್ಲ ತಯಾರಿ ಇರ್ತೈತಿ ಅಂತ ಸೊ ಅದು ಎಲ್ಲ ಲಾಸ್ಟ್ ಮೂಮೆಂಟ್ಗೆ ಮಿಸ್ ಆಗಬಾರ್ದು ಅಂತ ಫಸ್ಟ್ ನಾನು ನಂದ ತಗೊಂಡಿನಿ ಈಗ ಜಸ್ಟ್ ಎಲ್ಲ ಬಟ್ಟೆ ಕಂಪ್ಲೀಟ್ ಮಾಡ್ಕೊಂಡಿನಿ ಇನ್ನೊಂದು ಸ್ವಲ್ಪ ಜುವೆಲ್ಲರಿ ಅದನ್ನು ತೆಗಿಬೇಕು ಜುವೆಲ್ಲರಿ ತೆಗಿ ಮುಂದೆ ನಾನು ನಿಮಗೆ ನಾನು ಜ್ವೆಲ್ಲರಿಯೂ ತೋರಿಸ್ತೀನಿ ಭಾಳಷ್ಟು ಜನ ಕಾಮೆಂಟ್ ಬಾಕ್ಸ್ ಒಳಗೆ ಈ ಕಬಡ್ದ ಆ್ಯಕ್ಚುಲ್ ಆರ್ಗನೈಸೇಷನ್ ಹೆಂಗೈತಿ ತೋರಿಸ್ರಿ ತೋರಿಸ್ರಿ ಅಂತ ಅಂತಿರ್ತೀರಿ ಸೊ ಹಿಂದೊಂದು ಸ್ವಲ್ಪ ನನ್ನ ಸ್ವೆಟರ್ ಶಾಲ್ ಅದು ಮೆಸ್ ಐತಿ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿರಿ ಬಿಕಾಸ್ ಈಗ ಸದ್ಯ ನಾನು ಫುಲ್ ತಯಾರಿ ಅದೀನಿ ಸೊ ಈ ರೀತಿ ಸೆಕ್ಷನ್ಸ್ ಬರ್ತಾವೆ ಇಲ್ಲಿ ಫುಲ್ ಕಂಪ್ಲೀಟ್ ಎಲ್ಲ ಈ ರೀತಿ ಸಣ್ಣ ಸಣ್ಣ ಸೆಕ್ಷನ್ಸ್ ಬರ್ತಾವೆ ಇಲ್ಲೆಲ್ಲ ನಾನು ಮ್ಯಾಲ ನಾನು ಹ್ಯಾಂಡ್ ಬ್ಯಾಗ್ಸ್ ಅದು ಇಟ್ಟಿನಿ ಆಮೇಲೆ ನಡು ಈ ರೀತಿ ಹ್ಯಾಂಗರ್ ಬರ್ತೈತಿ ಸೊ ಕೆಳಗೂ ನಾನು ಎರಡು ಯೂಸ್ ಮಾಡೀನಿ ಸೊ ಇದು ಏನೈತಲ್ಲ ಇದು ಈ ಕಡೆ ಪೂರ್ತಿ ಇವ್ರು ಯೂಸ್ ಮಾಡ್ತಾರೋ ಸೊ ನೋಡಬಹುದು ಇದೂ ಫುಲ್ ನಾಲ್ಕು ಫೋಲ್ಡಿಂಗ್ಸ್ ಅನ್ನ ಬರ್ತಾವ ಆಕಡೆ ಸೈಡ್ ಹೆಂಗ್ ಐತಿ ಅದ್ರ ಐತಿ ತೋರಿಸ್ತೀನಿ ಈ ರೀತಿ ಸೊ ಇವರು ಜೀನ್ಸ್ ಟೀ ಶರ್ಟ್ಸ್ ಯಾಕಂದ್ರೆ ಬಹಳಷ್ಟು ಜನ ಇದು ತಾಳ್ಕಿ ಬರ್ತೈತೋ ಇಲ್ಲೋ ಅಂತಲೂ ಕೇಳ್ತಿರ್ತಾರೆ ಸೊ ಆ್ಯಕ್ಚುಲಿ ನಾನು ಈಗ ನಿಮಗೆ ಸ್ವಲ್ಪ ಕಡಿಮೆ ಬಟ್ಟೆ ಅನಿಸ್ತಿರ್ಬೋದು ಯಾಕಂದ್ರೆ ಇದ್ರ ಹೋಗಿ ಈಗ ನಾ ಅರ್ಧ ಬಟ್ಟೆ ಬ್ಯಾಗ್ ಒಳಗೆ ಹಾಕೊಂಡಿನಿ ಅದರ್ವೈಸ್ ನಾನು ನಾನು ಎಲ್ಲ ಬಟ್ಟಿಗಳು ಇದ್ರೊಳಗಾನ ಸ್ಟೋರ್ ಮಾಡ್ತೀನಿ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತೂ ನಮಗಿದು ಚಲೋ ಬಂದೈತಿ ಕಬ್ಬರ್ಡ್ ಬಟ್ ಎಲ್ಲರದ್ದು ಅವ್ರವ್ರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಒಬ್ಬೊಬ್ಬರಿಗೆ ಚಲೋ ಬಂದಿಲ್ಲ ಅಂತಲೂ ಹೇಳಕತ್ತಿದ್ರು ಬಟ್ ನಮಗಿದು ಚಲೋ ಬಂದೈತಿ ಸೊ ನಮ್ಮವರು ವರ್ಕ್ ಫ್ರಮ್ ಹೋಮ್ ಮಾಡಿರಿ ಮುಖ ನೋಡ್ರಿ ಹ್ಮ್ ಈಗ ಬಟ್ಟಿದೆಲ್ಲ ಸೆಟ್ಟಿಂಗ್ ಆಯ್ತು ಜೋಡಿಸಿದ್ನಿ ಈಗ ಜುವೆಲರಿ ಅದಕ್ಕೆ ಮ್ಯಾಚ್ ಮಾಡಿ ತಗೋಬೇಕು ಇದು ನನ್ನ ಜುವೆಲ್ಲರಿ ಕಲೆಕ್ಷನ್ ಬಾಕ್ಸ್ ಒಳಗೆ ಆ್ಯಕ್ಚುಲಿ ಇಲ್ಲಿ ನಾನು ನಾನೆಲ್ಲಾ ಒಂದೊಂದು ಬಾಕ್ಸ್ ಒಳಗೆ ಸ್ಟೋರ್ ಮಾಡಿಟ್ಬಿಟ್ಟೀನಿ ಸೊ ಇಷ್ಟೊಂದು ನನ್ನ ಕಡೆ ಜುವೆಲ್ಲರಿ ಕಲೆಕ್ಷನ್ ಐತಿ ಸೊ ಇದ್ರೊಳಗೆ ಯಾವ್ದು ತೊಗೊಲಿ ಯಾವ್ದು ಬಿಡಲಿ ಸಾನುಗೆ ಯಾವ್ದು ಹಾಕಲಿ ನಾನು ಯಾವ್ದು ಹಾಕೊಲಿ ಅಂತ ಕನ್ಫ್ಯೂಸ್ ಆಗತ್ತೈತಿ ಪ್ಲಸ್ ನಿಮಗೇನಾದರೂ ನಂದು ಜುವೆಲ್ಲರಿ ಕಲೆಕ್ಷನ್ದು ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಾಗಿತ್ತಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳ್ರಿ ನನ್ನ ಅಂತ ಕಿರು ಆಕ್ಸಿಡೈಸ್ ಜುವೆಲ್ಲರಿ ಗೋಲ್ಡ್ ಆಮೇಲೆ ಈ ಥರ ಥ್ರೆಡ್ ವರ್ಕ್ ಮುತ್ತಿನು ಎಲ್ಲ ಅದಾವು ಎಲ್ಲ ಟೈಪ್ಸ್ ಅದಾವು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ನಿನ್ನೆ ಪ್ಯಾಕಿಂಗ್ಗಳಿಗೆ ಇಷ್ಟಂದ್ರೆ ಇಷ್ಟು ಟೈಮ್ ಹೋತಲ್ಲ ನಂಗೆ ಎಷ್ಟು ನಾನು ನಿಮ್ಮ ಜೊತೆ ಮಾತಾಡ್ಕೋತ ವ್ಲಾಗಿಂಗ್ ಮಾಡಬೇಕಂದ್ರೂ ಪಾಸಿಬಲ್ ಆಗಲಿಲ್ಲ ಮತ್ತು ಶಾರ್ಟ್ ಟೈಮ್ ಇರೋದರಿಂದ ನಂಗೆ ಪ್ಯಾಕಿಂಗ್ ಕಂಪಲ್ಸರಿ ಮುಗಿಸ್ಲೇಬೇಕಾಗಿತ್ತು ಅಂದ್ರೆ ಓಕೆ ಬಿಡು ನಾಳೆ ಮಾಡೋನು ಈ ರೀತಿ ಸಿಚುವೇಶನ್ ಇರಲಿಲ್ಲ ಹೀಗಾಗಿ ಏನೂ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ ಹೀಗಾಗಿ ನೆಕ್ಸ್ಟ್ ಡೇ ನಾನು ವ್ಲಾಗ್ ಶುರು ಮಾಡಾಗತ್ತೀನಿ ಸೊ ನೋಡ್ಬೋದು ಇಲ್ಲೆಲ್ಲ ಪ್ಯಾಕಿಂಗ್ ಕಂಪ್ಲೀಟ್ ಆಗೈತಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟೀನಿ ಸೊ ನಾನು ಪ್ಯಾಕಿಂಗ್ ಮಾಡುವಾಗ ಮೋಸ್ಟ್ಲಿ ಹೆಂಗೆ ಮಾಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಈಗಂತರೂ ಮ್ಯಾರೇಜ್ ಐತಿ ಬಟ್ ನಾರ್ಮಲಿ ಮ್ಯಾರೇಜ್ ಇಲ್ದೂ ಯಾವುದಾದ್ರೂ ಬೇರೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಹಿಂಗೆ ನಾವು ತೋರ್ಮನೆಗೆ ಹೋಗ್ತೀವಿ ಅಥವಾ ಬೇರೆ ಊರಿಗೆ ಹೋಗ್ತೀವಿ ಅವಾಗ ನಾನು ಏನು ಮಾಡ್ತೀನಿ ಒಂದು ಲಿಸ್ಟ್ ಮಾಡ್ಕೊತೀನಿ ಪ್ರಾಪರ್ ನಂದೊಂದು ಸಪ್ರೇಟ್ ಲಿಸ್ಟ್ ಅನ್ನದೊಂದು ಸಪ್ರೇಟ್ ಲಿಸ್ಟ್ ಮತ್ತು ಇವ್ರದೊಂದು ಸಪ್ರೇಟ್ ಲಿಸ್ಟ್ ಸೊ ಅಕಾರ್ಡಿಂಗ್ಲಿ ನಮ್ಮ ಮೂರು ಮಂದಿಗೆ ಏನು ಬಟ್ಟೆ ಬೇಕು ಏನು ಎಕ್ಸಸರೀಸ್ ಬೇಕು ಏನು ಮತ್ತು ಸಾಮಾನು ಬೇಕು ಪ್ಲಸ್ ನಾವು ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ಲೆಲ್ಲಿ ಹೋಗ್ತೀವಿ ನಮ್ದೆಲ್ಲ ವರ್ಕ್ ಚಾಲೂನೇ ಇರ್ತೈತಿ ಆನ್ಲೈನ್ ಇರೋದ್ರಿಂದ ಸೊ ಅದ್ರದ್ದು ಎಲ್ಲ ಕೆಲವೊಂದು ವಸ್ತುಗಳು ತೊಗೊಳ್ದಿರ್ತೈತಿ ಸೊ ಹೀಗಾಗಿ ನಾನು ಒಂದು ಪ್ರಾಪರ್ ಲಿಸ್ಟ್ ಮಾಡ್ಕೋತೀನಿ ಸೊ ದ್ಯಾಟ್ ಪ್ಯಾಕಿಂಗ್ ಮಾಡೋ ಮುಂದೆ ಒಟ್ಟು ಜಾಸ್ತಿ ಕನ್ಫ್ಯೂಷನ್ ಆಗಂಗಿಲ್ಲ ಪಟ ಪಟ ಆ ಲಿಸ್ಟ್ ಪ್ರಕಾರ ನಾನು ಬ್ಯಾಗ್ ಒಳಗೆ ಸಾಮಾನುಗಳು ಪ್ಯಾಕ್ ಮಾಡ್ತೀನಿ ಇದರ ಎರಡು ಕ್ಲಾರಿಫಿಕೇಶನ್ ಏನ್ ಆಗ್ತೈತೆ ಅಂದ್ರೆ ಒಂದರೆ ನಾವಲ್ಲಿ ಯಾವ ಪರ್ಪಸ್ಗೆ ಹೊಂಟೀವಿ ಅದರ ಆಗ್ತೈತಿ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಹೊಂಟಿದ್ರೆ ಮ್ಯಾರೇಜ್ ರಿಲೇಟೆಡ್ ಏನ್ ಬಟ್ಟೆ ಬೇಕು ಒಂದು ಸ್ವಲ್ಪ ಗ್ರ್ಯಾಂಡ್ ಬೇಕಾಗ್ತಾವ ಸಿರಿ ಮತ್ತು ನಾರ್ಮಲ್ ಡೇಸ್ ಅಂದ್ರೆ ನಾರ್ಮಲ್ ಬಟ್ಟಿ ಕುರ್ತೀಸ್ ಅದು ಇದ್ರೆ ಮುಗೀತು ಈ ರೀತಿ ಸೊ ಈ ರೀತಿ ಆಗೋದ್ರಿಂದ ಬ್ಯಾಗ್ ಪ್ಯಾಕಿಂಗ್ ಪಟಾಪಟ ಆಗ್ತೈತಿ ಪ್ಲಸ್ ಅಲ್ಲಿ ಹೋದ್ಮೇಲೆ ನಮಗೆ ಆಲ್ರೆಡಿ ಗೊತ್ತಿರ್ತೈತಿ ಮೈಂಡ್ ಕ್ಲಿಯರ್ ಇರ್ತೈತಿ ನಾವು ಇದ್ ಬಟ್ಟಿ ತಂದೀವಿ ಇದ್ ಪರ್ಪಸ್ಗೆ ತಂದೀವಿ ಸೊ ಬಟಾ ಬಟ್ ಅದನ್ನ ವೇರ್ ಮಾಡಿದ್ರೆ ಆಯ್ತು ಇಲ್ಲಿ ರ್ಯಾಂಡ್ ಪ್ಯಾಕಿಂಗ್ ಮಾಡ್ಕೊಳ್ದು ಫುಲ್ ಲಗೇಜ್ ಜಾಸ್ತಿ ಮಾಡ್ಕೊಡು ಆಮೇಲೆ ಅಲ್ಲಿ ಹೋದ್ಮೇಲೆ ಇದು ಉಟ್ಕೊಲೋ ಅದು ಉಟ್ಕೊಲೋ ಇದು ಹಾಕೊಲೋ ಅದು ಹಾಕೊಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಡು ಈ ರೀತಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೈಮ್ ಹೋಗ್ತತಿ ಪ್ಲಸ್ ಹೆಡ್ ಏಕ್ ಪ್ಲಸ್ ಸ್ಟ್ರೆಸ್ ಆಗ್ತೈತಿ ಪ್ಲಸ್ ಮೂಡ್ ಆಫ್ನು ಆಗ್ತೈತಿ ಆ್ಯಕ್ಚುಲಿ ನಾನು ಭಾಳ ಒಬ್ಸರ್ವ್ ಮಾಡೀನಿ ಇದರಿಂದ ಭಾಳ ಮೂಡ್ ಆಫ್ ಆಗ್ತೈತಿ ಹ್ಯಾಪಿ ಇರಬೇಕು ಅಂದರೆ ಮೈಂಡ್ ಭಾಳ ಅಂದ್ರೆ ಭಾಳ ಕ್ಲಿಯರ್ ಇರಬೇಕು ಸೊ ಈ ರೀತಿ ನಾನಂತರೂ ಪ್ಯಾಕಿಂಗ್ ಎಲ್ಲ ಮಾಡ್ಕೋತೀನಿ ಅಂದರೆ ಇದು ನನ್ನ ಪ್ಯಾಕಿಂಗ್ದ ಒಂದು ಸ್ಟೈಲ್ ಅನ್ಬೋದು ಅಥವಾ ಒಂದು ರುಟೀನ್ ಅನ್ಬೋದು ನೀವು ಯಾವ ರೀತಿ ಮಾಡ್ತೀರಿ ಮತ್ತು ನೀವೇನು ಬೇರೆ ಬೇರೆ ನಿಮ್ಮ ಏನು ಐಡಿಯಾಸ್ ಇದ್ದು ಅಂದ್ರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿರಿ ಅಥವಾ ರ್ಯಾಂಡಮ್ಲಿನ ಮಾಡ್ತಿರೋ ಈ ರೀತಿ ಎಲ್ಲ ಸೊ ಚಲೋ ನಂದಂದ್ರೂ ಪ್ಯಾಕಿಂಗ್ ಕಂಪ್ಲೀಟ್ ಆಗೈತಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗ ಮುಗ್ಸಕತ್ತೀನಿ ಸ್ವಲ್ಪ ಗಡ್ಬಡಿ ಒಳಗೆ ಸ್ವಲ್ಪ ಎಲ್ಲ ಭಾಳಷ್ಟು ಬೀಸಿ ರುಟಿನ್ ಒಳಗೆ ನಿಮ್ಮ ಜೊತೆ ಅಷ್ಟೊಂದು ಅನ್ಬೇಕು ಹಂಗೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ನನ್ನ ಸಿಚುಯೇಷನ್ ಅಂತ ಅನ್ಕೋತೀನಿ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಅನಿಸ್ತು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಇನ್ನೂ ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್